ನಮಸ್ಕಾರ ಸ್ನೇಹಿತರೆ ನಾನು ಸಿ ಎಮ್ ಜಕ್ಕಾಳಿ ಸ್ನೇಹಿತರೆ ನೀವೆಲ್ಲ ಕೆಲವೊಂದು ಸಾರಿ ನೋಡಿರ್ತೀರಿ ಹಂದಿ ಮರಿಯನ್ನು ನಾಯಿ ಕಚ್ಕೊಂಡು ಹೋಗ್ತಾ ಇರತ್ತೆ ಕೆಲವು ಸಾರಿ ನಾಯಿ ಮರಿಯನ್ನು ಹಂದಿ ಕಚ್ಕೊಂಡು ಹೋಗ್ತಾರೆ ನೋಡಿರ್ತೀರಿ ಹರಿಹರದಲ್ಲಿ ಒಂದು ಪ್ರಕರಣ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇದು ಏನು ಪ್ರಕರಣ ಅಂದರೆ ಒಂದು ಮಗುವನ್ನು ಹೆಣ್ಮಗುವನ್ನು ಹಂದಿ ಕಚ್ಕೊಂಡು ಇದೆ ಅದು ಸ್ಥಳೀಯವಾಗಿರ್ತಕ್ಕಂಥ ಜನಗಳೆಲ್ಲ ಸೇರಿಕೊಂಡು ಹಂದಿಯಿಂದ ಮಗುವನ್ನ ಬಿಡಿಸ್ತಾರೆ ಆವಾಗ ಗೊತ್ತಾಗುತ್ತೆ ಆ ಮಗುವಿಗೆ ದೇಹ ಇರುತ್ತೆ ರುಂಡ ಇರು ಚೆಂಡಿರುವುದಿಲ್ಲ ಅಂತ ಗೊತ್ತಾಗುತ್ತೆ ಆನಂತರ ಪೊಲೀಸ್ ತನಿಖೆ ವ್ಯಾಪ್ತಿಯಲ್ಲಿ ತನಿಖೆ ಬಂದಾಗ ಹೇಳ್ತಾರೆ ಆ ಮಗುವಿಗೆ ಮೂರಿಂದ ನಾಲ್ಕು ವರ್ಷ ಆಗಿದೆ ಪೋಷಕರು ಯಾರಾದ್ರಲ್ಲಿ ಅದನ್ನು ಈ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸೋದು ನಮ್ಮ ನಂಬರ್ ಕೊಟ್ಟಿರ್ತಾರೆ ಇದು ಪ್ರಕರಣ ಹಾಗಿದ್ದರೆ ಇದು ಜಿಲ್ಲೇಲಿ ಆಗಿರ್ತಕ್ಕಂಥ ಪ್ರಕರಣ ಮಾತನ್ನು ಬೇರೆ ಕಡೆ ಇದೆಯಾ ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಇದು ರಾಷ್ಟ್ರ ಮಟ್ಟದ ಪ್ರಕರಣವಾಗಿದೆ ಇದು ಇದು ಒಂದೇ ಆಗಿರ್ತಕ್ಕಂಥಲ್ಲ ಬೇರೆ ಬೇರೆ ಪ್ರಕರಣ ಚರಂಡಲ್ಲಿ ಆ ಮಗುವನ್ನು ಕವರಲ್ಲಿ ಹಾಕಿ ಕವರಲ್ಲಿ ಕಟ್ಟಿಟ್ಟು ಮರಕ್ಕೆ ನೆತ್ತಕ್ಕೆ ಹೋಗಿರ್ತಕ್ಕಂಥದ್ದೆ ಹೊಳ್ಳೆಯಲ್ಲೇ ಹಾಕಿರ್ತಕ್ಕಂಥದ್ದಿದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿಟ್ಟಿರ್ತಕ್ಕಂಥದ್ದೆ ನಾನು ಎರಡು ಮೂರು ವೀಡಿಯೋವನ್ನು ಹಾಕಿದ್ದೀನಿ ಉಡುಪಿಯಲ್ಲಿ ಕಸ್ತೋಟೆಲ್ಲ ಸಿಕ್ಕಿದ ಮಗು ಹಾಕಿದ್ದು ಮಗು ಮಕ್ಕಳು ವೀಡಿಯೋ ಹಾಕಿದ್ದೀನಿ ಮತ್ತು ದಾವಣಗೆರೆಯಲ್ಲಿ ಎತ್ತಿನಗಾಡ ಸಿಕ್ಕಿರ್ತಕ್ಕಂಥ ಮಗುನ ರೆಕಾರ್ಡ್ ಹಾಕಿದ್ದೀನಿ ಮತ್ತು ಬೆಳಗಾವೆಲ್ಲ ಸಿಕ್ಕಿರ್ತಕ್ಕಂಥ ತಮಗೆ ಮಾಹಿತಿ ಕೊಟ್ಟಿದ್ದೀನಿ ಹಾಗಿದ್ದರೆ ಇದಕ್ಕೆ ಪರಿಹಾರ ಏನು ಯಾಕೆ ಪರಿಹಾರ ಕೇಳ್ತೀವಿ ಶಿಶು ಮಗು ಈ ರಾಷ್ಟ್ರದ ಭವಿಷ್ಯ ಮಕ್ಕಳ ಈ ರಾಷ್ಟ್ರದ ಭವಿಷ್ಯ ಹಾಗಿದ್ದಾಗೆ ರಾಷ್ಟ್ರವು ಸ್ವತಂತ್ರ ಅಮೃತ ಮಹೋತ್ಸವವನ್ನು ಆಚರಿಸ ಸಂದರ್ಭದಲ್ಲಿ ಈ ಥರ ಆಗ್ತಾ ಇದೆ ಅನ್ನೋತಕ್ಕಂಥದ್ದು ಸತ್ಯ ಒಪ್ಕೊಳ್ಳಬೇಕಾದ್ರೆ ಇದು ನಮ್ಮ ಹಿಂದಿನ ಸ್ಥಿತಿಯಾಗಿದೆ ಇದಕ್ಕೆ ಪರಿಹಾರ ಏನಿಲ್ಲ ಅಂತಕ್ಕಂಥದ್ದು ಒಂದು ಬಂದಾಗ ಖಂಡಿತ ಆಲ್ರೆಡಿ ಪರಿಹಾರ ಇದೆ ಪರಿಹಾರ ಕೊಟ್ಟಾಗಿದೆ ತಾವು ಜನವರಿ ನಾಲ್ಕನೇ ತಾರೀಕು ಒಂದು ವಿಡಿಯೋ ಅಪ್ಲೋಡ್ ಮಾಡುತ್ತೆ ಅವಲ್ಲಿ ನೋಡಿದ್ದೀರಿ ಅದರಲ್ಲಿ ಸ್ಪಷ್ಟವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹೇಗೆ ಮಕ್ಕಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಬರುತ್ತೆ ಭ್ರೂಣ ಹತ್ಯೆ ನಿಯಂತ್ರಣ ಮಾಡಲಿಕ್ಕೆ ಬರುತ್ತೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟಿದ್ದೀನಿ ಈಗ ಎರಡನೇ ಒಂದು ಅಂಶ ಬರುತ್ತೆ ಮತ್ತು ದಾವಣಗೆರೆ ಜಿಲ್ಲೆಯ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಏನಂತ ಪ್ರಶ್ನೆ ಬರುತ್ತೆ ಯಾಕೆ ಪ್ರಶ್ನೆ ಹೇಳ್ತಂದರೆ ಒಂದು ರಾಷ್ಟ್ರ ಮಟ್ಟದ ಸಮಸ್ಯೆಗೆ ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕಂಥ ಮತ್ತು ಮಕ್ಕಳ ಹಕ್ಕು ರಕ್ಷಣೆ ರಾಷ್ಟ್ರಮಟ್ಟದ ಸಮಸ್ಯೆಗೆ ಪರಿಹಾರವನ್ನು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಿಂದ ಕಂಡುಕೊಂಡಿರೋದ್ರಿಂದ ದಾವಣಗೆರೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು ಏನು ಕ್ರಮವನ್ನು ಕೊಟ್ಟು ತೆಗೆದುಕೊಂಡಿದ್ದಾರೆ ಮತ್ತು ಏನು ವರದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ ಅಂತ ಬರುತ್ತೆ ಜೊತೆಗೆ ಇನ್ನೊಂದು ಬರುತ್ತೆ ಸಕ್ಷಮ ಪ್ರಾಧಿಕಾರ ಪಿ ಸಿ ಪಿ ಅಂತ ಬರುತ್ತೆ ಅವ್ರದ್ದು ಏನು ಜವಾಬ್ದಾರಿ ಇದೆ ಅಂತಕ್ಕಂಥ ಬರುತ್ತೆ ಇವರೆಲ್ಲ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿವರಣ ಪ್ರತಿಯೊಂದು ನಾನು ಪಾಠ ಪಾಠ ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಅಂಶವನ್ನು ನಾನು ಉಲ್ಲೇಖ ಮಾಡ್ತಾಯಿದ್ದೀನಿ ಜೀವಂತವಾಗಿ ಮತ್ತು ಮರಣ ಹೊಂದಿ ಪೋಷಕ ನಿರ್ಲಕ್ಷ್ಯದಿಂದ ದೊರೆತಿರ್ತಕ್ಕಂಥ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸಿ ಬಿಟ್ಟರೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅನ್ನತಕ್ಕಂಥ ಒಂದು ಪತ್ರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಕೊಟ್ಟಿದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಕೊಟ್ಟಿದ್ದೀನಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳ್ತಿದ್ರೆ ನೀವು ಈ ಸಂಬಂಧಪಟ್ಟ ಮಾಹಿತಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಹೇಳ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದ್ರೆ ಅವ್ರು ಹೇಳ್ತಾ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಲಿ ಕೇಳಿ ಮತ್ತು ಪೊಲೀಸಲ್ಲಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಇದೊಂದು ಪ್ರಕರಣ ಇದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ತನ್ನ ತಮಗೆ ವರದಿಯನ್ನು ಕೊಡ್ತಾ ಇದ್ದಾರೆ ವಿಶೇಷ ಕೊಡ್ತಕ್ಕಂಥ ಒಂದು ಮಾಹಿತಿ ಇದೆ ಅತಿ ಹೆಚ್ಚಿನ ಮಾಹಿತಿ ಇದೆ ಹಾಗಾಗಿ ಈ ವಿಡಿಯೋದಲ್ಲಿ ಬೇಡದು ಸ್ನೇಹಿತರೆ ಎರಡನೇದಾಗಿ ಇನ್ನೊಂದು ವಿಷಯ ಬರ್ತಾ ಇದೆ ಈ ಒಂದು ವರದಿಯನ್ನು ಏನು ನಾವು ಆರಸಿ ಯೋಜನೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ವರದಿಯನ್ನು ಯಾರಿಗೆಲ್ಲ ಕೊಟ್ಟಿದ್ವಿ ಎರಡು ಸಾವಿರದ ಹದಿನಾಲ್ಕು ಮಾರ್ಚಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜೂನಲ್ಲಿ ನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಏನು ಕೊಟ್ಟಿದ್ವಲ್ಲ ಇದಕ್ಕೆಲ್ಲ ಏನೆಲ್ಲ ಆಗಿದೆ ಅನ್ನತಕ್ಕಂಥ ಒಂದು ವಿವರಣೆ ಕೊಡ್ತಕ್ಕಂಥದ್ದಿದೆ ಒಂದು ಬ್ರೀಫ್ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತೀನಿ ಅದು ಕೇಂದ್ರ ಸರ್ಕಾರದ ಏನೇ ಕೊಟ್ಟರು ಆ ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸಂಬಂಧಪಟ್ಟ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲಾಕಕ್ಕೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ವರ್ಗಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಯಾರಿಗೆಲ್ಲ ನಾವು ಮಾಹಿತಿಯನ್ನು ಮನವಿ ಕೊಟ್ಟಿದ್ವಿ ಅವರೂ ಸಹ ತಮ್ಮ ಒಂದು ಜವಾಬ್ದಾರಿ ನಿರ್ವಹಿಸಿ ಮಹಿಳಾ ಮತ್ತು ಮಕ್ಕಳ ಕಲಾಳಿಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ವರ್ಗಣ ಮಾಡಿದ್ದಾರೆ ಮತ್ತು ಏನೆಲ್ಲ ಕ್ರಮವನ್ನು ತೆಗೆದುಕೊಂಡ್ರೂ ಅಂತಕ್ಕಂಥ ಒಂದು ಬರುತ್ತೆ ಎರಡನೇದು ಒಂದು ಕೇಂದ್ರ ಸರ್ಕಾರದಿಂದ ಒಂದು ಮೀಟಿಂಗ್ ಮಾಡಿದ್ವಿ ಕೇಂದ್ರ ಸರ್ಕಾರದ ನಾವು ನವಂಬರು ಇಪ್ಪತ್ತು ಇಪ್ಪತ್ತು ಒಂದು ಡಿಸೆಂಬರ್ನೇ ಮಾಡಿರ್ತಕ್ಕಂಥ ಸಂಬಂಧಪಟ್ಟಂಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಭೇಟಿ ಬಚ್ಚೋ ಭೇಟಿ ಪಡೋ ಸಂಬಂಧಪಟ್ಟಂಗೆ ಇದೆ ಅದಕ್ಕೊಂದು ವಿಶೇಷವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಅದನ್ನು ಮುಂದಿನ ಕೊಡ್ತಾ ಇದ್ದೀನಿ ಎರಡನೇದು ಮೂರನೇದು ಏನಾಯ್ತು ಅಂತ ಹೇಳಿದ್ರೆ ಈಗ ಈ ಒಂದು ಸಮಯದಲ್ಲಿ ಏನೆಲ್ಲ ಆಗ್ತಾಯಿದೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತಕ್ಕಂಥ ಕೊಡ್ತಕ್ಕಿದೆ ಇದಕ್ಕೇನಾಗಿದೆ ಹೇಳಿದ್ರೆ ನಾವೀಗ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾ ಕೊಟ್ಟು ಹತ್ತು ವರ್ಷ ಆಗಿದೆ ಅಂತ ಅಂದರೆ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿಮೂರು ಒಂದು ವರದಿ ಪ್ರಕಟವಾಗುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಆಗುತ್ತೆ ಮತ್ತು ಎರಡು ಸಾವಿರದ ಹದಿನಾಲ್ಕು ವರದಿಯನ್ನು ಕೊಟ್ಟಿವಿ ಹತ್ತನೇ ವರ್ಷ ಹತ್ತನೇ ಒಂದು ವರದಿಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದರಲ್ಲಿ ಆರ್ ಎಸ್ ಯೋಜನೆ ಸಂಬಂಧಪಟ್ಟಾಗ ಹೇಗೆಲ್ಲ ಕೆಲಸ ಮಾಡ್ತದೆ ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ ಏನೆಲ್ಲ ಪತ್ರಗಳು ಬಂದು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ತಾವು ತಕ್ಷಣ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ನಾವು ದೆಹಲಿ ಕನ್ಯಾಕುಮಾರ ದೆಹಲಿವರೆಗೂ ನಾಲ್ಕು ಸಾವಿರ ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿದ್ದೇನೆ ಈಗ ಹತ್ತನೇ ವರ್ಷದಲ್ಲಿ ಏನೆಲ್ಲ ಆಗಿದೆ ಸಾಧಕ ಬಾಧಕರ ತಕ್ಕಂಥ ವಿಷಯವನ್ನು ನಾನು ಮುಂದಿನ ವೀಡಿಯೋಲಿ ತಮ್ಮಂದು ಕೊಡ್ತಾ ಇದ್ದೀನಿ ಒಂದು ವಿಶೇಷವಾಗಿ ಒಂದು ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಕೆಲಸ ವಿಳಂಬ ಆಗುತ್ತೆ ಅನ್ನೋ ತಕ್ಕ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ದಾಖಲಾತಿ ಆಧಾರ ಮೇಲೆ ಮಾತಾಡ್ತಾ ಇರೋದರಿಂದ ಕೆಲಸ ದಾಖಲಾತಿಗಳು ವಿಳಂಬ ಸಿಗ್ತಾ ಇರ್ತವೆ ಹಾಗಾಗಿ ಸಮಿತೆ ಏನೇ ಆಗಿರಲಿ ತಾವು ಸಿ ಎಂ ಜಕ್ಕಾಳ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಂಬಲವನ್ನು ಕೊಡಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಟ್ವಿಟರ್ ಅಕೌಂಟನ್ನು ಫಾಲೋ ಮಾಡಿ ಮತ್ತು ಚೈಲ್ಡ್ ರೈಟ್ಸ್ ಡಾಟ್ ಕೋ ಡಾಟ್ ವೆಬ್ಸೈಟನ್ನು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮುಂದಿನ ವೀಡಿಯೋಗಳಲ್ಲಿ ರಾಜ್ ಕೇಂದ್ರ ಸರ್ಕಾರದ ಯಾವೆಲ್ಲ ಪತ್ರಗಳು ರಾಜ್ಯ ಸರ್ಕಾರಕ್ಕೆ ವರ್ಗಾವಣೆ ಆಗಿದ್ದಾವೆ ಮತ್ತು ರಾಜ್ಯ ಸರ್ಕಾರದ ಏನೆಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರ ಕಚೇರಿಯಿಂದ ಯಾರಿಗೆಲ್ಲ ಪತ್ರ ವರ್ಗಾವಣೆ ಆಗಿದೆ ಏನೆಲ್ಲ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ವಿವರವಾಗಿ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ